ಲಾರಿ ಡಿಕ್ಕಿ ಗಂಗಾವತಿ ತಾಲೂಕಿನ ಹೆಮ್ಮಗುಡ್ಡ ಬಳಿ ನಾಯಿ ಹೊತ್ತೊಯ್ಯುತ್ತಿದ್ದ ಚಿರತೆ ಸಾವು. ರಾಜ್ಯದಲ್ಲಿ ಮತ್ತೆ ಕೊರೋನಾ ಅಗ್ರಸ್ಥಾನಕ್ಕೇರಿದ ಉಡುಪಿ, ಸೋಂಕು ಬಾಧಿಸಿದ್ರೂ ಬಹುತೇಕರಿಗಿಲ್ಲ ರೋಗ ಲಕ್ಷಣ. ಬೆಂಗಳೂರಿನಲ್ಲಿ ಖಾಸಗಿ ಲ್ಯಾಬ್ಗಳ ಎಡವಟ್ಟು, ನೆಗೆಟಿವ್ ಇದ್ದರೂ ಪಾಸಿಟಿವ್. ಕಾಂಗ್ರೆಸ್ ಬಲವರ್ಧನೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿಯಿಂದ ಮಾಸ್ಟರ್ ಪ್ಲಾನ್. ಕೊರೋನಾ ಎಫೆಕ್ಟ್ ಕೆಲಸವಿಲ್ಲವೆಂದು ದಾವಣಗೆರೆ ಯುವಕ ನೇಣಿಗೆ ಶರಣು. ರಾಜ್ಯಸಭೆ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆಗೆ ಟಿಕೆಟ್. ಜೇವರ್ಗಿ ವರದಿಗಾರನಿಗೆ ಅವಮಾನ, ಪೆದೆ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹ. 24 ಗಂಟೆಯಲ್ಲಿ ರಾಜ್ಯದಲ್ಲಿ ಬರೋಬ್ಬರಿ 515 ಕೊರೋನಾ ಪ್ರಕರಣಗಳು, ಉಡುಪಿಯಲ್ಲಿ ದ್ವಿಶತಕ. ಜೂನ್ 11ರಿಂದ ತಿರುಪತಿ ತಿಮ್ಮಪ್ಪನ ದರ್ಶನ, ಆದರೆ ಷರತ್ತುಗಳು ಅನ್ವಯ. ಖರ್ಗೆ ಅವರಿಗೆ ರಾಜ್ಯಸಭಾ ಟಿಕೆಟ್ ಕೊಡುವಂತೆ ಹೈಕಮಾಂಡ್ಗೆ ನಾನು ಕೂಡ ಮನವಿ ಮಾಡಿದ್ದೆ, ಸಿದ್ದರಾಮಯ್ಯ. ಸರ್ಕಾರದ ಎಡವಟ್ಟು, ಕ್ವಾರಂಟೈನ್ ಮುಗಿಸಿ ಮನೆಗೆ ಹೋಗಿದ್ದ 42 ಜನಕ್ಕೆ ಕೊರೋನಾ ದೃಢ. ಬಿಸಿಲ್ನಾಡು ಕಲಬುರಗಿಯ ಘಟನೆ. ಚಿಕ್ಕೋಡಿ, ತಂದೆ ಮಗನನ್ನು ಥಳಿಸಿ ಬಾವಿಗೆಸೆದ ಕಳ್ಳರು, ತಂದೆ ಸಾವು, ಮಗ ಗಂಭೀರ ಗಾಯ. ಬೆಂಗಳೂರು, ಲಾಕ್ಡೌನ್ ವೇಳೆ ಲಾಕ್ ಆದ ಮನೆಗಳಿಗೆ ಕಣ್ಣ ಹಾಕಿದ ಖತರ್ನಾಕ್ ಕಳ್ಳನ ಅರೆಸ್ಟ್. ಬೆಂಗಳೂರಿನ ಸ್ಲಂಗಳಲ್ಲಿ ತಬ್ಲಿಗಿಗಳು ಕೊರೋನಾ ಹರಡುತ್ತಿದ್ದಾರೆ, ಉಡುಪಿಯಲ್ಲಿ ಸಂಸದೆ ಶೋಭಾ ಕರಂದ್ಲಾಜೆ ಆರೋಪ. ಗರ್ಭಿಣಿ ಆನೆ ಕೊಂದ ಕೇಸ್, ಒಬ್ಬ ಆರೋಪಿ ಅರೆಸ್ಟ್, ಉಳಿದವರಿಗಾಗಿ ಶೋಧ. ಮಹಾರಾಷ್ಟ್ರದಲ್ಲಿ 2561 ಜನ ಪೊಲೀಸರಿಗೆ ಸೋಂಕು, ಈವರೆಗೆ 31 ಸಾವು. ಪ್ರತಿಕ್ರಿಯೆಗಳು, ಐಪಿಎಲ್ ನಡೆಸಲು ಗ್ರೀನ್ ಸಿಗ್ನಲ್, ಸೂಕ್ತ ಜಾಗದ ಹುಡುಕಾಟದಲ್ಲಿ ಬಿಸಿಸಿಐ. ಕೋವಿಡ್-19 ಸೋಂಕಿತರ ಸಂಖ್ಯೆಯಲ್ಲಿ ವಿಶ್ವದಲ್ಲಿ 6ನೇ ಸ್ಥಾನಕ್ಕೆ ಭಾರತ. ಅಂಡರ್ವರ್ಲ್ಡ್ ಡೌನ್ ದಾವೂದ್ ಇಬ್ರಾಹಿಂಗೂ ಹಾಗೂ ಪತ್ನಿಗೂ ಕೊರೋನಾ ದೃಢ. ಕೊರೋನಾ ಎಫೆಕ್ಟ್, ಮುಂದಿನ 1 ವರ್ಷ ಯಾವುದೇ ನೂತನ ಯೋಜನೆಗಳ ಘೋಷಣೆ ಇಲ್ಲ, ಕೇಂದ್ರ ಸರ್ಕಾರ.